ವಾತಾವರಣದಲ್ಲೇ ಚಿರತೆ ಪ್ರತ್ಯಕ್ಷವಾಗಿರುವಂತಹ ಘಟನೆ ರಾಮನಗರ ಜಿಲ್ಲೆಯಲ್ಲಿ ಜರುಗಿದೆ. ಕೂಟಗಲ್ ಅನ್ನೋ ಗ್ರಾಮದಲ್ಲಿ ಮನೆಯ ಆವರಣದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆಯ ಚಲನವಲನಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿರತೆ ಆಗಮನದಿಂದ ಮನೆ ಮುಂದೆಲ್ಲ ಕೂಡ ಈಗ ಬೆಚ್ಚಿ ಬಿದ್ದಿದ್ದಾರೆ. ಗ್ರಾಮದ ಮಧ್ಯಭಾಗದಲ್ಲೇ ಈ ರೀತಿ ಚಿರತೆ ಬಂದು ಹೋಗಿರೋದ್ರಿಂದ ಗ್ರಾಮಸ್ಥರಿಗೆ ಆತಂಕ ಶುರುವಾಗಿದೆ. ಪ್ರೊಫೆಸರ್ ಶಿವರಂಜಯ್ ಎಂಬುವರ ಮನೆಯ ಆವರಣದಲ್ಲಿ ಚಿರತೆ ಪ್ರತ್ಯಕ್ಷವಾಗಿರತಕ್ಕಂಥದ್ದು. ಮಧ್ಯರಾತ್ರಿ ಆ ಚಿರತೆ ಮನೆಯ ಆವರಣದೊಳಗೆ ಬಂದಿದೆ. ಕೂಟಗಲ್ ಗ್ರಾಮದಲ್ಲಿ ಒಂದು ಘಟನೆ ಜರುಗಿದೆ. ರಾಮನಗರ ತಾಲೂಕಿನಲ್ಲಿ ಬರುವಂತಹ ಈ ಗ್ರಾಮದಲ್ಲಿ ಚಿರತೆ ಸೆರೆ ಹಿಡಿಯುವಂತೆ ಈಗ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಈಗ ಮನೆಯ ಗೇಟ್ ಸಮೀಪನೇ ಚಿರತೆ ಓಡಾಡ್ತಿರುವಂತಹ ದೃಶ್ಯಗಳಿದು. ಇದರಿಂದ ಈಗ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಮನೆ ಮಾಲೀಕರಂತೂ ಕೂಡ ಈಗ ಅರಣ್ಯ ಇಲಾಖೆಯವರಿಗೆ ದೂರನ್ನು ಕೊಟ್ಟಿದ್ದಾರೆ. ಕೂಡಲೇ ಈ ಚಿರತೆಯನ್ನು ಸೆರೆ ಹಿಡಿಯಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ. ಗ್ರಾಮದ ಮಧ್ಯಭಾಗದಲ್ಲಿರುವಂಥ ಮನೆಗೇನೆ ಚಿರತೆ ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಈಗ ಇಡೀ ಗ್ರಾಮದ ಜನ ಭಯಭೀತರಾಗಿದ್ದಾರೆ. ರಾಮನಗರ ತಾಲೂಕಲ್ಲಿ ಬರುವಂಥ ಕೂಟಗಲ್ ಗ್ರಾಮದಲ್ಲಿ ಚಿರತೆ ಗ್ರಾಮದಲ್ಲಿ ಪ್ರತ್ಯಕ್ಷವಾಗಿದೆ. ಇದರಿಂದಾಗಿ ಇಡೀ ಗ್ರಾಮದ ಜನ ಈಗ ಬೆಚ್ಚಿ ಬಿದ್ದಿದ್ದಾರೆ. ಕಾಡಿನಿಂದ ನಾಡಿಗೆ ಬಂದಿರುವಂಥ ಚಿರತೆ ಅದು ಕೂಡ ಗ್ರಾಮದ ಮಧ್ಯಭಾಗದಲ್ಲಿರುವಂಥ ಮನೆಗೆ ಬಂದಿರತಕ್ಕಂಥದ್ದು, ಮನೆಯ ಮುಂಭಾಗದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಇದೆಲ್ಲ ಕೂಡ ಸಿಸಿಟಿವಿ ದೃಶ್ಯಾವಳಿಗಳು, ಸಿಸಿಟಿವಿಯಲ್ಲೆಲ್ಲ ಕೂಡ ಕವರ್ ಆಗಿದೆ. ಪ್ರೊಫೆಸರ್ ಶಿವರಂಜಯ್ಯ ಎಂಬುವರ ಮನೆಯ ಆವರಣದಲ್ಲಿ ಪ್ರತ್ಯಕ್ಷವಾಗಿರುವಂಥ ಚಿರತೆ ಇದು. ಮಧ್ಯರಾತ್ರಿಯ ಸಂದರ್ಭದಲ್ಲಿ ಈ ಚಿರತೆ ಮನೆಯ ಮುಂಭಾಗದಲ್ಲಿ ಓಡಾಡ್ತಿರುವಂಥ ದೃಶ್ಯಗಳು ಸೆರೆಯಾಗಿದೆ. ಇದರಿಂದಾಗಿ ಇಡೀ ಗ್ರಾಮದ ಜನನೇ ಆತಂಕಗೊಂಡಿದ್ದಾರೆ.